ಖಾಸಗಿ ಆಸ್ಪತ್ರೆಗೆ ಆತನನ್ನ ದಾಖಲು ಕೂಡ ಮಾಡಲಾಗಿತ್ತು. ಇನ್ನು ನಿನ್ನೆ ಗದಗ ಜಿಲ್ಲೆಗೆ ವಿಸಿಟ್ ಮಾಡಿದ್ರು ನಟ ರಾಕಿಂಗ್ ಸ್ಟಾರ್ ಯಶ್. ಯಶನ್ನು ವಾಪಸ್ ತೆರಳುವಾಗ ಯಶನ್ನ ನೋಡೋದಕ್ಕೆ ಅಭಿಮಾನಿ ಬರ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಯಶ್ ಬೆಂಗಾವಲು ವಾಹನ ಡಿಕ್ಕಿಯಾಗಿ ಆ ಯುವಕ ಅಪಘಾತಕ್ಕೆ ಈಡಾಗಿದ್ದ. ಮೂವರು ಸಾವಿನ ದುರಂತ ರಾಜ್ಯಾದ್ಯಂತ ಶೋಕ ಮಡುಗಟ್ಟಿದ್ದಾಗಲೇ ಮತ್ತೊಂದು ಶಾಕ್ ಎದುರಾಗಿದೆ. ಯಶ್ ಭದ್ರತೆಗೆ ತೆರಳ್ತಾ ಇದ್ದಂತಹ ಪೊಲೀಸ್ ವಾಹನಕ್ಕೆ ಬೈಕ್ ಡಿಕ್ಕಿಯಾಗಿತ್ತು. ಈ ಒಂದು ಅಪಘಾತದಲ್ಲಿ ಯುವಕ ನಿಖಿಲ್ ಗಂಭೀರವಾಗಿ ಗಾಯಗೊಂಡಿದ್ದ, ಆದರೆ ಅಪಘಾತದಲ್ಲಿ ಗಾಯಗೊಂಡಿದ್ದ ಅಭಿಮಾನಿ ನಿಖಿಲ್ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಒಂದು ಸುದ್ದಿ ಬರ್ತಾ ಇದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ನಟ ಯಶ್ ಅಭಿಮಾನಿ ನಿಖಿಲ್ ಸಾವನ್ನಪ್ಪಿದ್ದಾರೆ. ಮೂವರು ಅಭಿಮಾನಿಗಳ ಸಾವಿನ ಮಧ್ಯೆ ಮತ್ತೊಂದು ಶಾಕ್ ಎದುರಾಗಿದೆ. ನಿನ್ನೆ ರಾತ್ರಿ ನಡೆದಂತಹ ಅಪಘಾತದಲ್ಲಿ ಗಂಭೀರ ಗಾಯಗೊಂಡಂತಹ ನಿಖಿಲ್ ಸಾವನ್ನಪ್ಪಿದ್ದಾರೆ. ನಿಜಕ್ಕೂ ಯಶ್ ಬರ್ತಡೇ ಯಶ್ ಅವರಿಗೆ ಖುಷಿ ತರೋದಕ್ಕಿಂತ ಆಘಾತ ತಂದಿದ್ದೇ ಹೆಚ್ಚು. ನಿನ್ನೆ ಮೂವರು ಸಾವನ್ನಪ್ಪಿದ್ರು. ಆ ಒಂದು ದುರಂತ ಮಾಸ ಮುನವೇ ಮತ್ತೊಂದು ಕೆಟ್ಟ ಸುದ್ದಿ ಬರ್ತಾ ಇದೆ. ಇನ್ನು ಯಶ್ ಅವರನ್ನ ನೋಡಬೇಕು, ಕಣ್ ತುಂಬಿಕೊಳ್ಬೇಕು ಅಂತ ಯಶ್ ವಾಹನದ ಮುಂದೆ ಅತಿ ವೇಗವಾಗಿ ಬಂದು ಇನ್ನು ಬೆಂಗಾವಲು ವಾಹನಕ್ಕೆ ಯುವಕ ನಿಖಿಲ್ ದ್ವಿಚಕ್ರ ವಾಹನ ಡಿಕ್ಕಿಯಾಗುತ್ತೆ. ಈ ಒಂದು ಡಿಕ್ಕಿಯ ರಭಸಕ್ಕೆ ನಿಖಿಲ್ ಅಲ್ಲೇ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾರೆ. ಇನ್ನು ಆತನನ್ನು ಕೂಡ ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದ್ದು, ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇರುತ್ತೆ. ಆತನನ್ನು ವೆಂಟಿಲೇಟರ್ನಲ್ಲಿ ಇಟ್ಟು ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಆದರೆ ಇಂಥದ್ದೊಂದು ಸಂದರ್ಭದಲ್ಲೇ ನಿಖಿಲ್ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮತ್ತೊಂದು ಸುದ್ದಿ ಬರ್ತಾ ಇದ್ದು ನಿಜಕ್ಕೂ ಬೇಸರವನ್ನು ತರಿಸಿದೆ. ಮೂವರು ಅಭಿಮಾನಿಗಳ ಸಾವಿನ ಮಧ್ಯೆ ಯಶ್ಗೆ ಮತ್ತೊಂದು ಶಾಕ್ ಎದುರಾಗಿದ್ದು ಅಪಘಾತದಲ್ಲಿ ಗಾಯಗೊಂಡಿದ್ದ ಅಭಿಮಾನಿ ನಿಖಿಲ್ ಸಾವನ್ನಪ್ಪಿದ್ದಾರೆ. ಇನ್ನು ಮೂವರು ಸಾವನ್ನಪ್ಪಿದ್ರೆ ಇನ್ನು ಮೂವರು ಆಸ್ಪತ್ರೆಯಲ್ಲಿದ್ದರು. ಆಸ್ಪತ್ರೆಗೂ ಯಶ್ ವಿಸಿಟ್ ಮಾಡಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿ ಅಲ್ಲಿಂದ ತೆರಳ್ತಾ ಇದ್ರು. ಆದರೆ ಇಂಥದ್ದೊಂದು ಸಂದರ್ಭದಲ್ಲೂ ಕೂಡ ವ್ಯಕ್ತಿಯೋರ್ವ, ಯುವಕನೋರ್ವ ಯಶ್ ಅವರನ್ನ ನೋಡಬೇಕು, ಮಾತನಾಡಿಸ್ಬೇಕು ಎನ್ನುವಂಥ ನಿಟ್ಟಿನಲ್ಲಿ ಭಾರಿನೇ ಭರದಿಂದ ದ್ವಿಚಕ್ರ ವಾಹನದಲ್ಲಿ ಯಶ್ ಅವರನ್ನ ಓವರ್ಟೇಕ್ ಮಾಡೋದಕ್ಕೆ ಹೋಗಿ ಯಶ್ ಅವರ ಬೆಂಗಾವಲು ವಾಹನಕ್ಕೆ, ಪೊಲೀಸರ ವಾಹನಕ್ಕೆ ಡಿಕ್ಕಿಯಾಗಿ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾರೆ, ಅಪಘಾತವಾಗ್ಬಿಟ್ಟಿರುತ್ತೆ. ಇಂಥದ್ದೊಂದು ಸಂದರ್ಭದಲ್ಲಿ ಆತನನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ನಿಖಿಲ್ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶರಣು ದೊಡ್ಡೋರ. ಎಸ್, ಇನ್ನು ಆಗ್ಲೇ ಮಾತನಾಡ್ತಾ ಇದ್ವಿ, ಇಂತಹ ಹುಚ್ಚಾಟಕ್ಕೆ ಯುವಕರು ಕೈ ಹಾಕೋದು ಅವರ ತಂದೆ ತಾಯಿಗಳಿಗೆ ಅತಿ ದೊಡ್ಡ ನೋವನ್ನ ತಂದಿಡುತ್ತೆ ಅಂತ. ಇದೀಗ ನಿಖಿಲ್ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಹೌದು ಅಮೃತ, ಮತ್ತೊಬ್ಬ ಯಶ್ ಅಭಿಮಾನಿ ಇಂದು ಸಾವನ್ನಪ್ಪಿದ್ದಾರೆ. ಏನು, ನಿನ್ನೆ ರಾತ್ರಿ ಯಶ್ ಅವರ ಬೆಂಗಾವಲು ವಾಹನಕ್ಕೆ ಡಿಕ್ಕಿಯಾಗಿ ಗಾಯಗೊಂಡಿರ್ತಕ್ಕಂತ ನಿಖಿಲ್ ಎಂಬ 22 ವರ್ಷದ ಯುವಕನನ್ನ ಗದಗದ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಆದ್ರೆ ಆ ಯುವಕನನ್ನ ಹೆಚ್ಚಿನ ಚಿಕಿತ್ಸೆಗೆಂದು ಗದಗದ ಖಾಸಗಿ ಆಸ್ಪತ್ರೆಗೆ ಅವರ ಪಾಲಕರು ಕರ್ಕೊಂಡು ಹೋಗಿರ್ತಾರೆ, ಜೊತೆಗೆ ಚಿಕಿತ್ಸೆಯನ್ನು ಕೊಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರೆ ದುರದೃಷ್ಟವಶಾತ್ ಆ ಯುವಕ ಚಿಕಿತ್ಸೆ ಫಲಕಾರಿಯಾಗಿದೆ ಎಂದು ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರ್ತಾನೆ. ಯಶ್ ಅವರ ಹುಟ್ಟುಹಬ್ಬದ ದಿನವೇ ಗದಗ್ ಜಿಲ್ಲೆಯಲ್ಲಿ ಘನಘೋರ ಅವಘಡನೆ ಸಂಭವಿಸ್ಬಿಡ್ತು ಅಂತಾನೆ ಹೇಳ್ಬೋದು ಅಮೃತ. ಅಲ್ಲಿ 3 ಜನ ಕಟೌಟ್ ಕಟ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಸಾವನ್ನಪ್ಪಿದ್ರು. ಜೊತೆಗೆ ಅಪಘಾತದಲ್ಲಿ ಏನು ಈ ಯುವಕ ಗಂಭೀರವಾಗಿ ನಿಖಿಲ್ ಅನ್ನ ಯುವಕ ಗಾಯಗೊಂಡಿದ್ದಂತ ಯುವಕನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದು ಯಶ್ ಅಭಿಮಾನಿಗಳಲ್ಲಿ ಬೇಸರವನ್ನ ತಂದಿದೆ ಅಮೃತ. ಚಿಕ್ಕ ವಯಸ್ಸಿಗೆ ಈ ರೀತಿಯಾದಂತಹ ಒಂದು ದುರ್ಘಟನೆಗೆ ಮಕ್ಕಳು ಬಲಿಯಾದ್ರೆ ತಂದೆ ತಾಯಿ ಈ ನೋವನ್ನ ಹೇಗೆ ಭರಿಸ್ತಾರೆ? ಜೊತೆಗೆ ಇನ್ನು ಈತನನ್ನು ನೋಡೋದಕ್ಕೆ ಈಗ ಯಶ್ ಅವರು ಬರಲೇಬೇಕು ಅನ್ನುವಂತ ಒಂದು ಪಟ್ಟನ್ನ ಹಿಡಿತಾರ ಹೇಗೆ ಅಂತ?
ಹೌದು ಅಮೃತ, ನಿನ್ನೆ ಆದಂತ ಘಟನೆ ಏನಿದೆ, ಯಶ್ ಅವರು ತಮ್ಮ ಮೂರು ಜನ ಅಭಿಮಾನಿಗಳೇನು ಸಾವನ್ನಪ್ಪಿದ್ರು, ಅವರ ಮನೆಗೆ ಸಾಂತ್ವನ ಹೇಳೆಂದೇ ಯಶ್ ಅವರು ಆಗಮಿಸಿ ಆ ಮನೆಗಳಿಗೆ ಸಾಂತ್ವನವನ್ನ ಹೇಳಿ ಜೊತೆಗೆ ಗಾಯಾಳುಗಳನ್ನ ಗದಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ಅವ್ರಿಗೂ ಕೂಡ ಧೈರ್ಯವನ್ನ ತುಂಬಿ ಹೋಗುವಂತಹ ಸಂದರ್ಭದಲ್ಲಿ ಯಶ್ ಅಭಿಮಾನಿ ನಿಖಿಲ್ಗೂ ಕೂಡ ಈ ವೇಳೆ ಅಪಘಾತ ಸಂಭವಿಸಿರುತ್ತೆ. ಅಪಘಾತ ಸಂಭವಿಸಿದಂತಹ ಸಂದರ್ಭದಲ್ಲಿ ನಿಖಿಲ್ನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಿದ್ರು ಕೂಡ ನಿಖಿಲ್ ಇಂದು ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದ. ಜೊತೆಗೆ ಮೊನ್ನೆ ನಡೆದಂತಹ ಘಟನೆಯಲ್ಲಿ ಮೂರು ಜನ ಯುವಕರು ತೀರ್ಕೊಂಡಾಗ ಅಲ್ಲಿನ ಪಾಲಕರು ಏನಿದ್ದಾರೆ, ಅಲ್ಲಿ ಗಾಯಾಳುಗಳು ಯಶ್ ಬರಬೇಕು ಅಂತ ಪಟ್ಟು ಹಿಡಿದ್ರು. ಜೊತೆಗೆ ಅದೇ ತರನಾಗಿ ಯಶ್ ಅವರು ಕೂಡ ತಮ್ಮ ಅಭಿಮಾನಿಗಳ ಏನು ಮನೆಗಳಿಗೆ ಸಾಂತ್ವನವನ್ನ ಹೇಳ್ಬೇಕು, ಗಾಯಗಳನ್ನ ನೋಡ್ಬೇಕು ಅನ್ನೋ ಉದ್ದೇಶದಿಂದಾನೇ ಬಂದಿರ್ತಾರೆ. ಆದ್ರೆ ಇದೇ ವೇಳೆ ಅವಘಡದಲ್ಲಿ ನಿಖಿಲ್ ಎಂಬ ಯುವಕ ಏನು ಅಪಘಾತ ಸಂಭವಿಸಿರುತ್ತೆ, ಜೊತೆಗೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರ್ತಾನೆ. ಈಗಲೂ ಕೂಡ ಕೇಳಿ ಬರ್ತಕ್ಕಂತ ಮಾತು ಏನಂತಂದ್ರೆ, ಯಶ್ ಅಭಿಮಾನಿ ನಿಖಿಲ್ ಆಗಿದ್ದು ಕೂಡ ಅವರ ಏನು ಸಾವು ಕೂಡ ಸಂಭವಿಸಿದ್ದು, ಯಶ್ ಅವರು ನಿಖಿಲ್ ಅವರು ಅನ್ನ ಏನು ಮನೆಗೆ